ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನಿವತ್ತು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಏಕಾದಶಿ ಪೂಜೆ ಇರುತ್ತೆ ಅಂತ ಒಂದು ಸಪ್ರೇಟ್ ವೀಡಿಯೋನ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ, ಅದ್ರ ಬಗ್ಗೆ ತುಂಬ ಕೇಳ್ತಾ ಇದ್ರಿ. ಹಾಗಾಗಿ ಅದನ್ನೇ ಸಪ್ರೇಟ್ ವೀಡಿಯೋನ ಮಾಡಿ ಹಾಕಿದ್ದೀನಿ. ನನಗೆ ಹೆಲ್ತ್ ಸರಿ ಇಲ್ಲ ಸ್ವಲ್ಪ, ಹಾಗಾಗಿ ಹಾಸ್ಪಿಟಲ್ಗೆ ಹೋಗೋಣ, ತೋರಿಸ್ಕೊಂಬರೋಣ ಅಂತ ಅಂದ್ಕೊಂಡು ಇವತ್ತು ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಯನ್ನು ಮಾಡಿ ಎಲ್ಲ ಆಯಿತು. ಹಾಗಾಗಿ ನನಗೋಸ್ಕರ ಇವತ್ತು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಬೇರೆ ಮಾಡಿದ್ದೆ, ಆದರೆ ಇವತ್ತು ರೈಸ್ ನಾನು ತಿನ್ನೋದಿಲ್ಲ, ಹಾಗಾಗಿ ಇವತ್ತು ಮುದ್ದೆ ತಿಂತಾ ಇದ್ದೀನಿ. ಖಾಲಿ ಹೊಟ್ಟೆಗೆ ಮಾತ್ರ ತಗೊಳ್ಳೋ ಆಗಿಲ್ಲ, ಹಾಗಾಗಿ ಮುದ್ದೆ ತಿನ್ನಲೇಬೇಕಿತ್ತು. ಹಾಗಾಗಿ ಮುದ್ದೆ ಮಾಡಿಕೊಂಡು ಮುದ್ದೆಯನ್ನು ತಿಂದೆ. ಮಧ್ಯಾಹ್ನ ಅಡುಗೆ ಕೂಡ ರೆಡಿ ಮಾಡ್ತಾ ಇದ್ದೀನಿ, ಮುದ್ದೆ ಅನ್ನ ಸಾಂಬಾರು. ಮಕ್ಕಳಿರ್ತಾರೆ, ಅವರಿಗೆ ನೀವು ಅನ್ನ ತಿನ್ನಬೇಡಿ ಅಂತಂದರೆ ಅವ್ರು ಕೇಳೋದಿಲ್ಲ, ಆಗೋದಿಲ್ಲ ಅಲ್ವಾ. ಹಾಗಾಗಿ ಮಕ್ಕಳಿಗೆ ಅನ್ನ ಎಲ್ಲ ಕೊಡ್ತೀವಿ, ನಾನು ತಿನ್ನೋದಿಲ್ಲ ಅಷ್ಟೇ. ತರಕಾರಿ ಸಾಂಬಾರು ಮಾಡಿದ್ದೆ, ಹಾಗೆ ಅಡುಗೆ ಎಲ್ಲ ರೆಡಿ ಆಯಿತು. ಯಾಕೋ ಗೊತ್ತಿಲ್ಲ ಸ್ವಲ್ಪ ಸುಸ್ತು ಅಂತ ಅನಿಸುತ್ತೆ, ಹಾಗೆ ಸ್ವಲ್ಪ ತಲೆನೋವು ಕೂಡ ಆಗ್ತಾಯಿದೆ, ಕುತ್ತಿಗೆ ನೋವು ಬರ್ತಾಯಿದೆ, ಹಾಗೆ ಎಡಗೈ ನೋವು ಬರ್ತಾಯಿತ್ತು. ಹಾಗಾಗಿ ಎಡಗೈ ನೋವು ಬಂದರೆ ಸ್ವಲ್ಪ ಭಯ, ಹಾಗಾಗಿ ಒಂದ್ಸಲ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬಂದರೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂದ್ಕೊಂಡು ಇವಾಗ ಹಾಸ್ಪಿಟಲ್ಗೆ ಹೊರಟಿದ್ದೀನಿ. ಸಿಕ್ಕಾಪಟ್ಟೆ ಕೆಲಸ ಆಯಿತು, ಹೋಗೋ ಮನಸ್ಸೇ ಇರಲಿಲ್ಲ, ಆದ್ರೂ ಒಂದ್ಸಲ ಹೋಗಲೇಬೇಕಲ್ವಾ, ಯಾಕೋ ಭಯ ಆಗ್ತಾಯಿತ್ತು, ಹಾಗಾಗಿ ಹೋಗ್ತಾ ಇದ್ದೀನಿ. ಹಾಗೆ ಲಡ್ಡು ರೆಡಿ ಆಗಿದ್ಲು, ನಿತ್ಯ ನಮ್ಮ ಜೊತೆ ಬರೋದಿಲ್ಲ. ಇವಾಗ ನಾವು ಮೂರು ಜನ ಕೂಡ ಹೋಗ್ತಾ ಇದ್ದೀವಿ. ಬ್ರೋನಿ ಚಂದ ಅನ್ನ ತಿಂದು ಮಲಗಿದ್ದಾನೆ. ಈಗ ಹಳೆಬೀಡು ಕೆರೆ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಎಷ್ಟು ಇಷ್ಟ ಆಯಿತು ಗೊತ್ತಾ ನೋಡೋದಕ್ಕೆ. ವೀಡಿಯೋದಲ್ಲಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫುಲ್ಲು ಕೆರೆ ತುಂಬಿದೆ, ಮೋಡ ರೀತಿಯಾಗಿತ್ತು, ಬಿಸಿಲು ಇರಲಿಲ್ಲ, ಆ ಕಡೆ ಈ ಕಡೆ ಗಿಡ ಮರಗಳು ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು, ಹಾಗಾಗಿ ನಿಮ್ಮ ಜೊತೆನೂ ಕೂಡ ಈ ವಿಡಿಯೋ ಕ್ಲಿಪ್ಪನ್ನು ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಹೇಗೆ ಅನಿಸ್ತು, ನಿಮಗೆ ಈ ಥರ ಇದ್ದರೆ ಇಷ್ಟ ಆಗುತ್ತಾ, ಹೇಗೆ ಅನಿಸುತ್ತೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಇನ್ನೂ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇತ್ತು. ಹಾಗೆ ಇಲ್ಲಿ ಪುಷ್ಪಗಿರಿ ಇದು ಬೆಟ್ಟ ಕಾಣಿಸ್ತಾ ಇದೆ ನೋಡ್ಬೋದು. ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ಚೌಟ್ರಿಗಳು ಕೂಡ ಇದೆ, ಅದೇ ಒಂದು ಚೌಟ್ರಿಲಿ ನಮ್ಮದು ಮದುವೆ ಆಗಿದ್ದು 10 ವರ್ಷ ಆಗ್ತಾ ಬಂತು. ಅದು ನೋಡಿದ ತಕ್ಷಣ ಆ ಮೆಮೊರೀಸ್ ಎಲ್ಲ ಹಂಗೆ ವಾಪಸ್ ಬಂತು, ಹಾಗಾಗಿ ಅದೊಂದು ವಿಡಿಯೋ ಕ್ಲಿಪ್ಪನ್ನು ಶೇರ್ ಮಾಡಿಕೊಂಡೆ. ನಂತರ ಹಾಸ್ಪಿಟಲ್ಗೆ ಬಂದ್ವಿ, ಸಿಕ್ಕಾಪಟ್ಟೆ ರಶ್ ಇತ್ತು. ಅಲ್ಲಿ ಅಪ್ಪ ಮಗಳನ್ನ ಆಟ ಆಡಿಸ್ಕೊಂಡು ಕೂತಿದ್ರು, ಫೋನ್ ತೋರಿಸೋದು, ಸ್ವಲ್ಪ ಹೊತ್ತು ಆಟ ಆಡಿಸೋದು, ಒಂದು ರೌಂಡ್ ಕರ್ಕೊಂಡು ಹೋಗ್ಬಾರ್ದು. ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಜಾಸ್ತಿನೇ ಕ್ಯೂ ಇತ್ತು, 90th ಟೋಕನ್ ನಂಬರ್ ಕೊಟ್ಟಿದ್ದು, ಹಾಗಾಗಿ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿ ನಂತರ ಎಲ್ಲ ಟೆಸ್ಟ್ಗಳನ್ನು ಮಾಡಿಸಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಟ್ಯಾಬ್ಲೆಟ್ಸ್ ಕೊಟ್ಟು ಕಳಿಸಿದ್ದಾರೆ. ಹಾಗೆ ವೀಕ್ ಆಗಿದ್ರೆ ಹಣ್ಣು ತರಕಾರಿ ಸೊಪ್ಪು ಚೆನ್ನಾಗಿ ತಿನ್ನಿ ಅಂತೆಲ್ಲ ಹೇಳಿದರು. ನಾವು ನೋಡೋದಕ್ಕೆ ಈಗಿದ್ದೀವಿ, ಆದರೂ ಕೂಡ ಡಾಕ್ಟರ್ ಬ್ಲೆಡ್ ಸ್ವಲ್ಪ ಕಡಿಮೆ ಇದೆ, ವೀಕ್ ಆಗಿದ್ದೀರಾ ಸ್ವಲ್ಪ ಚೆನ್ನಾಗಿ ತಿನ್ನಿ ಅಂತ ಹೇಳಿದರು. ತರಕಾರಿ ಅಂತೂ ಪ್ರತಿ ವಾರ ತರಿಸ್ತೀನಿ, ಒಂದು ವಾರನೂ ಕೂಡ ಮಿಸ್ ಮಾಡೋದಿಲ್ಲ, ತರಕಾರಿ ಸೊಪ್ಪು ಚೆನ್ನಾಗೇ ತಿಂತೀವಿ, ಆದರೂ ಕೂಡ ಆ ರೀತಿಯಾಗಿ ಹೇಳಿದರು. ಈಗ ಮತ್ತೆ ತರಕಾರಿ ಎಲ್ಲ ತಗೊಳ್ಳೋದಕ್ಕೆ ಅಂತ ನಿಂತಿದ್ದಾರೆ. ಅಲ್ಲಿಂದ ವಾಪಸ್ ಮನೆ ಕಡೆಗೆ ಹೊರಟ್ವಿ. ನಂಗೆ ಹೊರಗಡೆ ಫುಡ್ ಅಷ್ಟೇನು ತಿನ್ನಬೇಕು ಅಂತ ಅನಿಸೋದಿಲ್ಲ, ಹಾಗೆ ಇವತ್ತು ಏಕಾದಶಿ ಇರೋದ್ರಿಂದ ಜಾಸ್ತಿ ಏನು ಬೇಡ ಅಂತ ಅನಿಸ್ತು, ಹಾಗಾಗಿ ಊಟಕ್ಕೆಲ್ಲೂ ಹೋಗ್ತಾ ಇಲ್ಲ, ಮನೆಗೇ ಬರ್ತಾ ಇದ್ದೀವಿ. ಲಡ್ಡುಗೆ ಕೇಕು ಚಾಕ್ಲೇಟು ಏನೇನು ಬೇಕು ಎಲ್ಲ ಒಂದು ರೌಂಡ್ ತಿನ್ಕೊಂಡು ಬಂದಿದ್ದಾಳೆ. ಆದಷ್ಟು ಬೇಕರಿ ತಿಂಡಿ ಕಡಿಮೆನೇ ಕೊಡಿಸೋದು, ಹೊರಗಡೆ ಹೋದಾಗ ಕೊಡಿಸ್ತೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಹಾಸ್ಪಿಟಲಿಂದ ಬಂದ್ವಿ, ಇವಾಗಲ್ಲ ಸಂಜೆ ಆಗಿದೆ, ಬೇಗ ಬರೋಣ ಅಂತ ಅಂದ್ಕೊಂಡು ಇವತ್ತು ಏಕಾದಶಿ ಇತ್ತು, ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು, ಸ್ವಲ್ಪ ದೂರನೂ ಕೂಡ ನಮ್ಮೂರಿಂದ, ಹಾಗಾಗಿ ಸಂಜೆ 4 ಗಂಟೆ ಆಗಿದೆ. ಇವಾಗ ತಾನೇ ಬಂದ್ವಿ, ಏನು ಕೆಲಸ ಮಾಡೋದು ಅಂತ ಗೊತ್ತಿಲ್ಲ, ಟೈಮಲ್ಲೇ ಇಷ್ಟೊತ್ತಾಗಿದೆ, ಅಲ್ಲಿ ಸೋನೆ ಶುರುವಾಗಿದೆ, ಅಲ್ಲಿ ಕತ್ಲಾದಂಗೆ ಅನಿಸ್ತಾ ಇದೆ. 4 ವರೆಗೆ ಫುಲ್ ಒಂದು 7 ಗಂಟೆ ಫೀಲ್ ಬರ್ತಾ ಇದೆ, ಅಷ್ಟು ಸೋನೆ ಎಲ್ಲ ಬಂದು ಮೋಡ ಆಗಿ ಫುಲ್ ಕತ್ಲೆ ಥರ ಆಗಿದೆ. ನೋಡೋಣ ಇವಾಗ ಏನು ಕೆಲಸ ಮಾಡೋದು ಅಂತ. ಬೀರ್ ಕ್ಲೀನ್ ಮಾಡೋಣ, ಪಾತ್ರೆ ತೊಳೆಯೋಣ ಅಂತ ಇದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಎಲ್ಲ ತುಂಬಿಟ್ಟೋ ಪಾತ್ರೆ ಎಲ್ಲ ಹಾಗೇ ಇದೆ, ಏನು ಕೆಲಸ ಮಾಡೋಣ ಅಂತ ಇವಾಗ ಯೋಚನೆ ಮಾಡ್ತಾ ಇದ್ದೀನಿ. ಬೀರ್ ತೆಗೆದ್ರೆ ಲಕ್ಷ್ಮೀ ಪೂಜೆ, ಎಷ್ಟೇ ಬ್ಯುಸಿ ಇದ್ದರೂ ಲಕ್ಷ್ಮೀ ಪೂಜೆಯಲ್ಲಿ ಬೀರ್ ಕ್ಲೀನ್ ಮಾಡಿದೆ ಬಿಡೋದಿಲ್ಲ. ನನ್ನ ಮಕ್ಕಳು ಎಲ್ಲ ಗುಂಜಿ ಹೇಗೆ ಬೇಕಾಗಿ ತುರುಕಿ ಎಲ್ಲ ಬಿಟ್ಟಿದ್ದಾರೆ, ಬೀರ್ ಕ್ಲೀನ್ ಮಾಡಲೇಬೇಕು, ಆದರೆ ಟೈಮ್ ಸಿಕ್ಕಾಪಟ್ಟೆ ಬೇಕಾಗುತ್ತೆ. ನೋಡೋಣ ಈಗ ಏನು ಮಾಡೋದು ಅಂತ.
ಹಾಗೆ ಚಿನ್ನಿಗೋಸ್ಕರ ಚಿನ್ನಿಗೆ ಏನೇನು ಇಷ್ಟ ಎಲ್ಲದನ್ನು ತೊಗೊಂಡು ತರಕಾರಿ ತೊಗೊಂಡು ಮನೆಗೆ ಬಂದ್ವಿ. ಇವಾಗ ಬೀರ್ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಲಕ್ಷ್ಮೀ ಪೂಜೆ ಅಂತಂದರೆ ಮಿಸ್ ಇಲ್ಲದೆ ಎಲ್ಲರೂ ಬೀರ್ ಕ್ಲೀನ್ ಮಾಡೇ ಮಾಡ್ತಾರೆ. ಹಾಗಾಗಿ ನಾನು ಬಟ್ಟೆನೆಲ್ಲ ತೆಗಿತಾ ಇದ್ದೀನಿ, ಪೂರ್ತಿಯಾಗಿ ಒರೆಸಿ ಮತ್ತೆ ಜೋಡಿಸೋಣ ಅಂತ. ಈ ಕಡೆ ಸ್ವಲ್ಪ ಬೆಳಕು ಕೂಡ ಕಡಿಮೆ ಆಗ್ತಾ ಇದೆ, ವಿಡಿಯೋ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ ಅಂತ ನನಗೆ ಎಡಿಟ್ ಮಾಡ್ಬೇಕಾದ್ರೆ ಅನ್ನಿಸ್ತಾ ಇತ್ತು. ಅಲ್ಲಿ ಬೆಳಕು ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತು, ಹಾಗೆ ಮೋಡ ಆಗಿತ್ತಲ್ಲ ಹಾಗಾಗಿ ಬೆಳಕು ಅಷ್ಟು ಕಡಿಮೆ ಇತ್ತು. ಹಾಗೆ ಇವತ್ತೊಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು. ಇದು ನನಗೆ ನೀವು ಹೇಳಿದ್ದಕ್ಕೆ ಬೇಜಾರಾಯಿತು ಅಂತಲ್ಲ, ಕ್ಲಾರಿಟಿ ಕೊಡಬೇಕಿತ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ಬೀರ್ ಕ್ಲೀನ್ ಮಾಡ್ತಾನೆ, ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅನ್ನಿಸ್ತು, ಹಾಗಾಗಿ ಈ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ. ಒಬ್ಬರು ಹೇಳಿದ್ರಂತೆ ನನಗೆ ಗೊತ್ತಿರೋವ್ರೆ, ಈ ರೀತಿಯಾಗಿ ವೀಡಿಯೋಸ್ ಮಾಡಾಕ್ತಾ ಇದ್ದಾರೆ, ನನಗೇನು ಇಷ್ಟ ಇಲ್ಲ ನೋಡೋದಕ್ಕೆ, ಆದರೂ ಯಾಕೆ ಹಾಕ್ಬೇಕು ಅಂತೆಲ್ಲ ಕೆಟ್ಟದಾಗೆಲ್ಲ ಮಾತಾಡಿದ್ರಂತೆ. ಇದು ಫೋನಲ್ಲಿ ವಿಡಿಯೋಸ್ ನೋಡಿ ನನಗೆ ಗೊತ್ತಿಲ್ಲದೆ ಇರೋರು ಹೇಳ್ತಾ ಇರೋದಲ್ಲ, ನನಗೆ ಗೊತ್ತಿರೋರೆ, ನನಗೆ ತುಂಬ ಚೆನ್ನಾಗಿ ಪರಿಚಯ ಇರೋರೇ ಹೇಳಿದ್ರಂತೆ ಈ ರೀತಿಯಾಗಿ. ಇದನ್ನು ಬೇರೆಯವ್ರ ಹತ್ರ ಹೇಳಿ ಕಳಿಸೋದಲ್ಲ, ನಿಮಗೆ ಅಷ್ಟೊಂದು ಹೇಳಬೇಕು ಅಂತಿದ್ರೆ ನನ್ನ ಹತ್ರನೇ ಬಂದು ಹೇಳಿ. ನೀವು ಹೇಳಿದ್ದೀರಾ ಅಂತ ಅಂದಿದ್ದಕ್ಕೆ ನನಗೆ ಯಾವುದೇ ರೀತಿಯಾಗಿ ಬೇಜಾರಿಲ್ಲ. ಮುಂಚೆ ಆ ರೀತಿಯಾಗಿ ಯೋಚನೆ ಮಾಡ್ತಿದ್ದೀನೇನೋ, ಅಯ್ಯೋ ಈ ರೀತಿಯಾಗಿ ಅಂದ್ರಲ್ಲ ಇದರಲ್ಲಿ ತಪ್ಪೇನಿತ್ತು ಅಂತ. ಇತ್ತೀಚೆಗಂತೂ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ, ನೀವು ನನ್ನ ಮುಂದೆನೇ ಬಂದು ಈ ಮಾತನ್ನು ನನಗೆ ಹೇಳಿದ್ರೂ ಕೂಡ ನನಗೆ ಯಾವುದೇ ರೀತಿಯಾಗಿ ಬೇಜಾರಿಲ್ಲ. ನಾನು ಇಷ್ಟೊಂದು ಎಲ್ಲ ಕೆಲಸದ ಮಧ್ಯನೂ ಕೂಡ ನಾನು ವೀಡಿಯೋಸನ್ನು ಮಾಡಿ ಹಾಕ್ತೀನಿ ಅಂತಂದರೆ ಅದು ನನಗೆ ಇಷ್ಟ. ನಾನು ಒಂದು ದಿನ ಏನಾದರೂ ವೀಡಿಯೋಸ್ ಹಾಕಿಲ್ಲ ಅಂತಂದರೆ ಅಕ್ಕ ಯಾಕೆ ಹಾಕಿಲ್ಲ ಅಂತ ಕೇಳ್ತಾರೆ. ಹಾಗೆ ಹುಷಾರಿಲ್ಲ ಅಂತಂದರೆ ಬೇಗ ಹುಷಾರಾಗಿ ಹಾಸ್ಪಿಟಲ್ಗೆ ಹೋಗಿದ್ರಾ, ಹೇಗಿದ್ದೀರಾ, ಟ್ಯಾಬ್ಲೆಟ್ಸ್ ತೊಗೊಂಡ್ರಾ, ಈ ರೀತಿ ಕೂಡ ವಿಚಾರಿಸೋರಿದ್ದಾರೆ. ನಂದು ಆದಂತಹ ಒಂದು ಪುಟ್ಟ ಫ್ಯಾಮಿಲಿ ನನಗೆ ಸಿಕ್ಕಿದೆ, ಯೂಟ್ಯೂಬ್ ಫ್ಯಾಮಿಲಿ ನನ್ನ ಜೊತೆ ಇದೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ತುಂಬ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕ್ತಾರೆ, ಲಡ್ಡು ನಿತ್ಯನ ತುಂಬ ಇಷ್ಟಪಡ್ತಾರೆ, ಬರ್ತಡೆಗೆ ಎಲ್ಲರಿಗಿಂತನೂ ಹೆಚ್ಚಾಗಿ ವಿಶನ್ನು ಮಾಡಿರ್ತಾರೆ. ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಅಂತ ಅನಿಸುತ್ತೆ ಅಷ್ಟು ಜನ ವಿಶ್ ಮಾಡ್ತಾ ಇರೋದು, ಎಲ್ಲರ ಬ್ಲೆಸ್ಸಿಂಗ್ಸ್ ಕೂಡ ಸಿಗ್ತಾ ಇದೆ. ವಿಶ್ ಮಾತ್ರ ಅಲ್ಲ, ಬ್ಲೆಸ್ಸಿಂಗ್ಸ್ ಕೂಡ ಮಾಡ್ತಾರೆ. ಒಂದು ದಿನ ವೀಡಿಯೋಸ್ ಹಾಕಿಲ್ಲ ಅಂದರೆ ಯಾಕೆ ಹಾಕಿಲ್ಲ ಅಂತ ಕೇಳ್ತಾರೆ. ಇಷ್ಟೊಂದು ಒಳ್ಳೊಳ್ಳೆ ಫ್ಯಾಮಿಲಿ ಮೆಂಬರ್ಸ್ ಸಿಕ್ಕಿದ್ದಾರೆ, ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ, ನೀವೇನೋ ಅಂದ್ರಿ ಅಂದ ತಕ್ಷಣ ನಾನು ಯೂಟ್ಯೂಬ್ ಮಾಡೋದನ್ನು ನಿಲ್ಲಿಸೋದಿಲ್ಲ. ನಾನು ಇಷ್ಟೆಲ್ಲ ಕೆಲಸದ ಮಧ್ಯೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದು ನನಗಿಷ್ಟ, ನಾನು ಹಾಗಾಗಿ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಇಲ್ವಾ ದಯಮಾಡಿ ನೋಡಬೇಡಿ, ನಾನು ನೋಡಿ ಅಂತ ನಾನು ನಿಮ್ಮನ್ನು ಕೇಳ್ತಾ ಇಲ್ಲ. ಹಾಗೆ ನಿಮ್ಮ ಹತ್ರ ಬಂದು ನನಗೊಂದು ಸಬ್ಸ್ಕ್ರೈಬ್ ಮಾಡಿ, ನಾನು ವ್ಯೂಸ್ಗೋಸ್ಕರ ನಾನು ಮಾಡ್ತಾ ಇದ್ದೀನಿ, ದಯವಿಟ್ಟು ನೋಡಿ ಅಂತ ಯಾವತ್ತೂ ಬಂದು ನಿಮ್ಮ ಹತ್ರ ಬಂದು ನಾನು ಕೇಳಿಲ್ಲ. ನಾನು ಕೇಳೋದು ಇಲ್ಲ, ನನ್ನ ಕಂಟೆಂಟ್ ಇಷ್ಟ ಆದವರು ನೋಡ್ತಾರೆ, ತುಂಬ ಜನ ಇಷ್ಟಪಡ್ತಾರೆ, ತುಂಬ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕ್ತಾರೆ. ಹಾಗೆ ಯೂಟ್ಯೂಬಲ್ಲೂ ನನಗೆ ಯಾವತ್ತೂ ಕೆಟ್ಟದಾಗಿ ಕಮೆಂಟ್ಸ್ ಬಂದಿಲ್ಲ, 99 ಒಳ್ಳೆ ಕಮೆಂಟ್ಸ್ ಬಂದರೆ ಯಾವುದೋ ಒಂದು ನೆಗೆಟಿವ್ ಆಗಿರಬಹುದು ಅಷ್ಟೇ ಬಂದರೆ, ಆ ಒಬ್ಬರಿಗೆ ಹಾಗೆ ಇವರಿಗೆ ಇಬ್ಬರಿಗೂ ಸೇರಿ ಹೇಳ್ತಾ ಇದ್ದೀನಿ ನನ್ನ ಕಂಟೆಂಟ್ ಇಷ್ಟ ಇಲ್ಲ ಅಂತ. ಅಂದಮೇಲೆ ನೀವು ನನ್ನ ವೀಡಿಯೋಸನ್ನು ನೋಡಬೇಡಿ, ನಾನು ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ ಅಂತ ನೋಡಿ ಅಂತ ನಾನು ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ. ನನ್ನನ್ನು ಇಷ್ಟಪಡೋರು, ನನ್ನ ಕಂಟೆಂಟನ್ನು ಇಷ್ಟಪಡೋರು, ನನ್ನ ಮಕ್ಕಳನ್ನು ಇಷ್ಟಪಡೋರು ತುಂಬ ಜನ ಇದ್ದಾರೆ, ಅವ್ರು ನೋಡ್ತಾರೆ, ಅವರಿಗೋಸ್ಕರ ವೀಡಿಯೋ ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ. ನನಗಿಷ್ಟ, ನಾನು ನೀವು ಹೇಳಿದ್ರಿ ಅಂದ ತಕ್ಷಣ ನಾನು ಮಾಡೋದನ್ನು ಬಿಡೋದಿಲ್ಲ. ಹಾಗೆ ಬೇರೆಯವ್ರ ಹತ್ರ ಹೇಳಿ ಕಳಿಸೋದಿಲ್ಲ, ಇದು ಚೆನ್ನಾಗಿಲ್ಲ ಅವ್ರು ಮಾಡ್ತಾ ಇದ್ದಾರೆ ಅಂತ. ನಿಮಗೆ ಅಷ್ಟೊಂದಿದ್ದರೆ ನನ್ನ ಹತ್ರ ಬಂದು ಹೇಳಿ, ಆಮೇಲೆ ನಾನು ಮುಂದಕ್ಕೆ ನಿಮಗೆ ಏನು ಆನ್ಸರ್ ಕೊಡಬೇಕು ಅದನ್ನು ನಾನು ಕೊಟ್ಟೇ ಕೊಡ್ತೀನಿ. ಹಾಗೆ ನಾನಿಲ್ಲಿ ನಿಮಗೆ ಬೇಜಾರು ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಇನ್ನೊಬ್ಬರಿಗೆ ಸಪೋರ್ಟ್ ಮಾಡೋಕ್ಕಾದರೆ ಮಾಡಿ, ಆಗಿಲ್ಲ ಅಂತಂದರೆ ನಿಮ್ಮ ಪಾಡಿಗೆ ನೀವು ಇದ್ದು ಬಿಡಿ, ನೀವೊಬ್ಬರು ನೋಡಿಲ್ಲ ಅಂತಂದರೆ ಏನೂ ಆಗೋದಿಲ್ಲ. 10-15 ನಿಮಿಷ ವೀಡಿಯೋ ಹಾಕಿರ್ತೀನಿ ಅಂದರೆ 10-15 ನಿಮಿಷದಲ್ಲೇ ವೀಡಿಯೋ ಮುಗ್ದೋಗಿರೋದಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಸಲ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡಿರ್ತೀನಿ, ಎಷ್ಟು ಸಲ ಅದನ್ನು ಎಡಿಟ್ ಮಾಡೋದಕ್ಕೆ ಟ್ರೈ ಮಾಡಿರ್ತೀನಿ, ಹಾಗೆ ಎಷ್ಟು ವಾಯ್ಸ್ ಓವರ್ ಕೊಡೋದಕ್ಕೆ, ಎಡಿಟ್ ಮಾಡೋದಕ್ಕೆ, ಥಂಬ್ನೇಲ್ ಹಾಕೋದಕ್ಕೆ ಎಷ್ಟು ಟೈಮನ್ನು ನಾನು ಅದಕ್ಕೆ ಕೊಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಅದನ್ನು ನಾನು ಕಷ್ಟಪಟ್ಟು ಮಾಡಿದ್ದಕ್ಕೂ ಇಷ್ಟಪಟ್ಟು ನೋಡೋರು ಸ್ವಲ್ಪ ಜನ ಆಗಲಿ ಇದ್ದೇ ಇದ್ದಾರೆ. ನಂದು ಕೂಡ ಒಂದು ಪುಟ್ಟ ಫ್ಯಾಮಿಲಿ ಇದೆ, ಅವರಿಗೋಸ್ಕರ ನಾನು ವೀಡಿಯೋಸನ್ನು ಮಾಡ್ತೀನಿ, ನೀವು ಹೇಳಿದ್ರಿ ಅಂತ ನಾನು ಹೇಳಿದ ತಕ್ಷಣ ನಾನು ಬಿಡೋದಿಲ್ಲ. ಹಾಗೆ ಬೇರೆಯವ್ರ ಹತ್ರ ಹೇಳೋದಲ್ಲ, ಬಂದು ನನ್ನ ಹತ್ರ ಹೇಳಿ, ನಾನು ನಿಮಗೇನು ಆನ್ಸರ್ ಕೊಡಬೇಕು ನಾನು ಅವ್ರಿಗೆ ಕೊಡ್ತೀನಿ. ಹಾಗೆ ನನಗೆ ತುಂಬಾ ಕ್ಲಿಯರ್ ಆಗಿದ್ದೀನಿ ನಾನು, ನಾನು ಏನು ಮಾಡ್ತಾ ಇದ್ದೀನಿ, ಏನು ಮಾಡಬೇಕು, ಏನು ಮಾಡಬಾರ್ದು ಪ್ರತಿಯೊಂದು ನನಗೆ ಗೊತ್ತಿದೆ. ನಾನು ಯಾರಿಗೂ ಅರ್ಟ್ ಆಗೋ ಥರ ಮಾಡ್ತಾ ಇಲ್ಲ, ನನ್ನ ಲೈಫ್ ಸ್ಟೈಲ್ ಯಾವ ರೀತಿ ಆಗಿದೆ, ನನ್ನ ದಿನಚರಿ ಯಾವ ರೀತಿ ಆಗಿದೆ ಅದನ್ನು ನಾನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ತುಂಬ ಜನಕ್ಕೆ ಇಷ್ಟ ಕೂಡ ಆಗ್ತಾ ಇದೆ. ಇಷ್ಟ ಇಲ್ಲದೆ 8,000 ಪ್ಲಸ್ ಸಬ್ಸ್ಕ್ರೈಬರ್ಸ್ ನನ್ನ ಚಾನಲ್ಗೆ ಬಂದಿಲ್ಲ, ಅದೇ ತುಂಬ ಜಾಸ್ತಿ ಅಂತ ನಾನು ಹೇಳ್ತಾ ಇಲ್ಲ. ಹೌದು, 1,000,000 ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಆದರೆ ಒಂದೊಂದು ಸಬ್ಸ್ಕ್ರೈಬರ್ಸ್ ತೊಗೊಳ್ಬೇಕು ಅಂತ ಅಂದ್ರೂ, ಒಬ್ಬೊಬ್ಬರು ಫ್ಯಾಮಿಲಿ ಮೆಂಬರ್ ಬರಬೇಕು ಅಂತ ಅಂದ್ರೂ ಅದಕ್ಕೆ ಎಷ್ಟು ಕಷ್ಟ ಇರುತ್ತೆ, ಅದಕ್ಕೆ ಎಷ್ಟು ಎಫರ್ಟ್ ಹಾಕಿರ್ತೀವಿ ಅಂತ ನನಗೆ ಗೊತ್ತು. ಹಾಗಾಗಿ ನೀವು ಇದನ್ನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋದಿಲ್ಲ ಬಿಡಿ, ಹಾಗಾಗಿ ಇಷ್ಟು ಅಗ್ರವಾಗಿ ಹೇಳ್ತಾ ಇದ್ದೀರಾ. ಗೊತ್ತಿದ್ದರೆ ನೀವು ಇಷ್ಟು ಈಸಿಯಾಗಿ ಮಾತಾಡ್ತಾ ಇರಲಿಲ್ಲ. ನೀವು ಹೇಳಿದಿರಾ ಅಂದ ತಕ್ಷಣ ನನಗೇನು ಬೇಜಾರಿಲ್ಲ. ನೀವು ಇನ್ನೊಬ್ಬರಿಗೆ ಅರ್ಟು ಆಗೋ ಥರ ಮಾತಾಡ್ತೀರಾ ಅಂದರೆ ಅದು ನಿಮ್ಮ ಸ್ವಭಾವ, ನನಗೆ ಅರ್ಟು ಮಾಡೋದಕ್ಕೆ ಇಷ್ಟ ಇಲ್ಲ. ಇಷ್ಟ ಇಲ್ವಾ ನೀವು ನೋಡಬೇಡಿ ಅಷ್ಟೇ.
ನಿಮ್ಮ ಬಗ್ಗೆನೇ ಜಾಸ್ತಿ ಇವತ್ತು ವೀಡಿಯೋದಲ್ಲಿ ಮಾತಾಡ್ತಾ ಹೋದರೆ ವೀಡಿಯೋನೇ ಮುಗ್ದೋಗುತ್ತೆ. ಬೀರ್ನೆಲ್ಲ ಈ ರೀತಿಯಾಗಿ ಕ್ಲೀನ್ ಮಾಡಿದೆ, ಹ್ಯಾಂಗರೆಲ್ಲ ತೆಗೆದಿಟ್ಟಿದ್ದೀನಿ, ಬಟ್ಟೆ ಜೋಡಿಸೋದಕ್ಕೆ ಶಾರ್ಟೇಜ್ ಆಯಿತು, ಹಾಗಾಗಿ ಶುಂಠಿ ಕೀಳೋದಕ್ಕೆ ಅಂತ, ನಮ್ದಕ್ಕಲ್ಲ ಬೇರೆಯವ್ರದಕ್ಕೆ ಶುಂಠಿ ಕೀಳೋದಕ್ಕೆ ಅಂತ ಬಂದಿದ್ದರು. ಎರಡು ವ್ಯಾನಲ್ಲಿ ಜನ ಬಂದಿದ್ದರು, ಇಬ್ಬರು ಕೂಡ ಮನೆ ಮುಂದೆ ಅಡುಗೆ ಮಾಡ್ಕೊಳ್ತಾ ಇದ್ದರು. ಅವರಿಗೆ ನೀರಿಲ್ಲ ಅಂತ ನಮ್ಮ ಮನೆಗೆ ಬರೋರು, ನೀರು ಕೊಡಿ ಅಂತ. ಇವತ್ತು ವೀಡಿಯೋಸ್ ಜಾಸ್ತಿ ಮಾಡೋದಕ್ಕಾಗಲಿಲ್ಲ, ಒಂದ್ಸಲ ಖಾರ ರೂಪ್ ಕೊಡಿ ಅಂತ ಬರೋರು, ಹಾಗೆ ಫೋನ್ ಚಾರ್ಜಿಗೆ ಹಾಕ್ಕೊಡಿ ಅಂತ ಬರೋರು. ಅಂದರೆ ಅಕ್ಕಪಕ್ಕ ಯಾವುದು ಮನೆ ಇಲ್ಲ, ನಮ್ಮ ಮನೆ ಒಂದೇ ಅಲ್ವಾ ಇದ್ದಿದ್ದು, ಹಾಗಾಗಿ ಅವ್ರಿಗೆ ಏನು ಹೆಲ್ಪ್ ಬೇಕು ಅದನ್ನೇ ಮಾಡ್ತಾ ಇದ್ದೆ. ವೀಡಿಯೋ ಮಾಡೋದಕ್ಕೆ ಅಂತ ಬಂದರೆ ಪದೇ ಪದೇ ಬಂದು ಕದ ತೊಡ್ತಾ ಇರೋರು, ನೀರು ಶಾರ್ಟೇಜ್ ಆಯಿತು, ನೀರು ಕೊಡಿ, ಮಿಕ್ಸಿಗೆ ಹಾಕ್ಕೊಡಿ ಅಂತೆಲ್ಲ. ಇವತ್ತು ಅದೇ ಆಗೋಯಿತು, ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ಅವಳಾಗಲಿ. ಥ್ಯಾಂಕ್ ಯು.